ನಮಸ್ಕಾರ ಮಾನ್ಯ ಪ್ರಧಾನಮಂತ್ರಿಗಳೇ ನನ್ನ ಹೆಸರು ಆರುಷಿ ಠಾಕೂರ್ ನಾನು ಕೇಂದ್ರೀಯ ವಿದ್ಯಾಲಯ ಬನಿಖೆ ತಲೋಜಿ ಜಿಲ್ಲೆ ಚಂಬಾದ ಹನ್ನೊಂದನೇ ತರಗತಿ ವಿದ್ಯಾರ್ಥಿನಿ ಮಾನ್ಯರೇ ನಾನು ನಿಮಗೆ ಪ್ರಶ್ನೆ ಕೇಳ ಬಯಸುವುದೇನೆಂದ್ರೆ ಪರೀಕ್ಷೆ ಸಮಯದಲ್ಲಿ ನನಗೆ ಹೆಚ್ಚು ಕಾಡುವ ವಿಷಯ ಅಂದ್ರೆ ನಾನು ಎಲ್ಲಿಂದ ಅಧ್ಯಯನವನ್ನು ಪ್ರಾರಂಭಿಸಬೇಕು ಅಲ್ಲದೆ ನನಗೆ ಎಲ್ಲ ಮರ್ತಿದ್ದೀನಿ ಅಂತ ಯಾವಾಗ್ಲೂ ಅನ್ಸುತ್ತೆ ಹೀಗಾಗಿ ಅದ್ರ ಬಗ್ಗೆ ಸದಾ ಯೋಚಿಸ್ತೀನಿ ಇದು ನನಗೆ ಹೆಚ್ಚಿನ ಒತ್ತಡ ಉಂಟು ಮಾಡುತ್ತೆ ದಯಮಾಡಿ ನನ್ನ ಈ ಸಮಸ್ಯೆಗೆ ಪರಿಹಾರ ನೀಡಿ ಮಾರ್ಗದರ್ಶನ ನೀಡಿ ಧನ್ಯವಾದ ಧನ್ಯವಾದಗಳು ರಾಯ್ಪುರವು ಛತ್ತೀಸ್ಗಢದ ರಾಜಧಾನಿಯಾಗಿದೆ ಅಷ್ಟೇ ಅಲ್ಲ ಇದು ಭಾರತದ ಅನ್ನದ ಬಟ್ಟಲು ಎಂದು ಕರೆಯುವ ರಾಜ್ಯವಾಗಿದೆ ಈ ರಾಯ್ಪುರನ ಅದಿತಿ ದಿವಾನ್ ತಮ್ಮ ಸಮಸ್ಯೆಯ ಮೇಲಿನ ಕುತೂಹಲಕ್ಕೆ ಪರಿಹಾರವನ್ನು ನಿಮ್ಮಿಂದ ಕೇಳಬಯಸುತ್ತಾರೆ ಅದಿತಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ಮಾನ್ಯ ಪ್ರಧಾನಮಂತ್ರಿ ನನ್ನ ಹೆಸರು ಅದಿತಿ ದಿವಾನ್ ನಾನು ಕೃಷ್ಣ ಪಬ್ಲಿಕ್ ಸ್ಕೂಲ್ ರಾಯ್ಪುರ್ ಛತ್ತೀಸ್ಗಢದಲ್ಲಿ ಹನ್ನೆರಡನೇ ತರಗತಿ ವಿದ್ಯಾರ್ಥಿನಿ ನಿಮಗೆ ನನ್ನ ಪ್ರಶ್ನೆ ಏನಂದ್ರೆ ನಾನು ಕೆಲಸ ಮಾಡಲು ಬಹಳಷ್ಟು ಇದೆ ಅನ್ನುವ ಅಂಶದ ಬಗ್ಗೆ ಸದಾ ಚಿಂತಿಸ್ತಿರ್ತೀನಿ ಆದ್ರೆ ಕೊನೆವರೆಗೂ ನಾನು ಏನನ್ನು ಮಾಡಲು ಸಾಧ್ಯನೇ ಆಗೋದಿಲ್ಲ ಏಕೆಂದ್ರೆ ಸಾಕಷ್ಟು ಕೆಲ್ಸ ಇರುತ್ತೆ ನನ್ಗೆ ನಾನು ನನ್ನ ಯಾವ್ದೇ ಕೆಲ್ಸನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಸಿದ್ರು ಸಹ ನಾನು ಹೆಚ್ಚು ಚಿಂತೆ ಮಾಡ್ತೀನಿ ಏಕೆಂದ್ರೆ ನಾನು ಇತರ ಕಾರ್ಯ ಮಾಡ್ಲಿಕ್ಕೆ ತುಂಬಾ ಸಮಯ ತಗೋತೀನಿ ಅಥವಾ ನಾನು ಅವುಗಳನ್ನ ಮುಂದಿನವರೆಗೂ ಮುಂದೂಡ್ತೀನಿ ನನ್ನ ಎಲ್ಲಾ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸೋದು ಹೇಗೆ ಅಂತ ತಿಳಿಲಿಕ್ಕೆ ನಿಮ್ಮಿಂದ ಉತ್ತರ ಪಡೆಯೋ ಕುತೂಹಲ ಇದೆ ಧನ್ಯವಾದಗಳು ಅದಿತಿ ಮಾನ್ಯ ಪ್ರಧಾನಮಂತ್ರಿಗಳೇ ಆರುಷಿ ಮತ್ತು ಅದಿತಿ ಅವರು ತಮ್ಮ ಪರೀಕ್ಷೆಗಳಿಗೆ ತಯಾರಿ ಮತ್ತು ಅವರ ಸಮಯವನ್ನು ಬಳಸಿಕೊಳ್ಳುವಲ್ಲಿ ನಿಮ್ಮ ಮಾರ್ಗದರ್ಶನವನ್ನು ಬಯಸುತ್ತಾರೆ ದಯವಿಟ್ಟು ಅವರ ಸಮಸ್ಯೆಯನ್ನು ಪರಿಹರಿಸಿ ಮಾನ್ಯ ಪ್ರಧಾನಮಂತ್ರಿಗಳೇ ನೋಡಿ ಇದು ಕೇವಲ ಪರೀಕ್ಷೆಗೆ ಸಮಸ್ಯೆ ಅಲ್ಲ ಸದಾ ನಾವು ಜೀವನದಲ್ಲಿ ಸಮಯ ನಿರ್ವಹಣೆಯ ಬಗ್ಗೆ ತಿಳಿದಿರಬೇಕು ಪರೀಕ್ಷೆ ಅಥವಾ ನೋ ಪರೀಕ್ಷಾ ಕೆಲಸ ಯಾಕೆ ಹೆಚ್ಚಾಗ್ತಿದೆ ಅಂತ ನೀವು ನೋಡಿರ್ಬೇಕು ನಿಗದಿತ ಸಮಯಕ್ಕೆ ಕೆಲಸಗಳು ನಡೆಯದ ಕಾರಣ ರಾಶಿ ರಾಶಿ ಕೆಲಸ ಬಾಕಿ ಉಳಿತವೆ ಕೆಲ್ಸ ಮಾಡಿದ್ರೆ ಎಂದಿಗೂ ಆಯಾಸ ಆಗೋದಿಲ್ಲ ಕೆಲ್ಸದಲ್ಲಿ ತೃಪ್ತಿ ಇರುತ್ತೆ ಕೆಲಸ ಮಾಡದೆಯೇ ಸುಸ್ತಾಗಿದೆ ಅನ್ನಬಾರದು ಈಗ ಚಿಂತಿಸಿದ್ರೆ ಸಾಕು ಅದು ಮಾನಸಿಕವಾಗಿ ಸುಸ್ತಾಗುವಂತೆ ಮಾಡುತ್ತೆ ಅಯ್ಯೋ ಎಂತ ಕೆಲಸ ಇಷ್ಟ ಕೆಲಸ ಮಾಡಿ ಸುಸ್ತಾಗಿರುವಂತೆ ತೋರ್ತಾ ಇದೆ ಅನ್ನೋದನ್ನು ಬಿಟ್ಟು ಕೆಲಸ ಮಾಡಲು ಪ್ರಾರಂಭಿಸಿ ಎರಡನೇದಾಗಿ ನೀವು ನಿಮ್ಮ ಪೆನ್ ಪೆನ್ಸಿಲ್ ಅನ್ನು ತೆಗೆದುಕೊಂಡು ಡೈರಿಲ್ ಬರೀರಿ ಒಂದು ವಾರದವರೆಗೆ ನಿಮ್ಮ ಸಮಯವನ್ನ ನೀವು ಎಲ್ಲಿ ಕಳೀತಾ ಇದ್ದೀರಿ ಅನ್ನೋದನ್ನ ಗಮನಿಸಿ ನೀವು ಅಧ್ಯಯನ ಮಾಡಿದ್ರು ಸಹ ನೀವು ಯಾವ ವಿಷಯಕ್ಕೆ ಎಷ್ಟು ಸಮಯ ನೀಡುತ್ತೀರಿ ಮತ್ತು ಅದರಲ್ಲೂ ಶಾರ್ಟ್ ಕಟ್ ಗಳನ್ನ ಹೇಗೆ ಹುಡುಕಿದಿರಿ ಇತ್ಯಾದಿ ಎಲ್ಲಾ ಮೂಲಭೂತ ವಿಷಯಗಳನ್ನ ದಾಖಲು ಮಾಡಿ ಈಗ ವಿವರಗಳಿಗೆ ಹೋಗೋಣ ನಿಮ್ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿ ನಿಮ್ಮ ಹೆಚ್ಚಿನ ಸಮಯವನ್ನ ನೀವು ಕಳೆದಿರಿಂದ ಮತ್ತು ನೀವು ಇಷ್ಟಪಡುವ ವಿಷಯಗಳಲ್ಲಿ ಮುಳುಗಿರೋದನ್ನ ನೀವು ಗಮನಿಸಿರ್ತೀರಿ ಮೂರು ವಿಷಯಗಳು ಹೀಗಿರುತ್ತವೆ ಕಡಿಮೆ ಇಷ್ಟ ಇರುತ್ತೆ ಆದ್ರೆ ಅಗತ್ಯ ಇರುತ್ತೆ ಒಂದೆರಡು ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡದೆ ಆದ್ರೆ ಅದು ಆಗ್ಲಿಲ್ಲ ಅಂತೀರಿ ಅದಕ್ಕಾಗಿ ನೀವು ಕೇವಲ ಎರಡು ಗಂಟೆ ಅಂತ ಓದಬೇಡಿ ಬದಲಾಗಿ ನೀವು ಓದುವ ಮನಸ್ಸನ್ನು ಹೊಂದಿದಾಗ ಸಹ ನಿಮಗೆ ಅತ್ಯಂತ ಕಷ್ಟಕರವಾದ ಕನಿಷ್ಠ ಇಷ್ಟದ ವಿಷಯಕ್ಕೆ ಮೊದಲು ಮೂವತ್ತು ನಿಮಿಷಗಳನ್ನ ನೀಡಿ ನಂತರ ನೆಚ್ಚಿನ ವಿಷಯಕ್ಕಾಗಿ ಇಪ್ಪತ್ತು ನಿಮಿಷಗಳನ್ನ ನೀಡಿ ಆ ನಂತರ ಮೂವತ್ತು ನಿಮಿಷಗಳು ಸ್ವಲ್ಪ ಕಡಿಮೆ ನೆಚ್ಚಿನ ಸಮಯ ಹೊಂದಿಸಿ ಹೀಗೆ ಹಂತ ಹಂತವಾಗಿ ಮಾಡಿ ಆಗ ನಿಮಗೆ ವಿಶ್ರಾಂತಿ ಸಿಗುತ್ತೆ ಮತ್ತು ಕ್ರಮೇಣ ಇಚ್ಛೆ ಇರದ ವಿಷಯಗಳಲ್ಲೂ ಆಸಕ್ತಿ ಬೆಳೆಯುತ್ತೆ ತಪ್ಪುಗಳಾಗೋದನ್ನ ನೀವು ಸಾಮಾನ್ಯವಾಗಿ ತಪ್ಪಿಸ್ತೀರಿ ಮತ್ತೆ ಉತ್ತಮ ವಿಷಯಗಳಲ್ಲಿ ನೀವು ಕಳೆದು ಹೋಗಿ ಸಾಕಷ್ಟು ಸಮಯ ಉಳಿಯೋಂತಾಗತ್ತೆ ನೀವು ಗಾಳಿಪಟ ಹಾರಿಸೋದನ್ನ ನೋಡಿರ್ಬೇಕು ನನ್ನ ಬಾಲ್ಯದಲ್ಲಿ ನನಗಿದು ತುಂಬಾ ಇಷ್ಟ ಆಗಿತ್ತು ಗಾಳಿಪಟದ ದಾರ ಕೆಲವೊಮ್ಮೆ ಒಂದಕ್ಕೊಂದು ಸಿಲುಕಿ ದೊಡ್ಡ ಗೊಂಚಲ ಗಂಟ ಆಗತ್ತೆ ಆಗ ಒಬ್ಬ ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ತಾನೆ ಎಂದು ನೋಡಿದರೆ ಅವನು ನಿಧಾನವಾಗಿ ಸೂಕ್ಷ್ಮತೆಯಿಂದ ಎಳೆ ಎಳೆಯನ್ನು ಬಿಡಿಸ್ತಾನೆ ಹೊರತು ಒಂದೇ ಬಾರಿಗೆ ಅವನು ತನ್ನೆಲ್ಲ ಬಲವನ್ನ ಹಾಕಿ ಅದನ್ನು ಬಿಡಿಸುವ ಇನ್ನಷ್ಟು ಗಂಟು ಆಗೋ ಕೆಲಸ ಮಾಡಲ್ಲ ಆತ ಬಿಡಿಸುವ ದಾರಿ ಎಲ್ಲಿದೆ ಎಂದು ಪ್ರತಿ ಎಳಿಗೆಯನ್ನು ನಿಧಾನವಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸ್ತಾನೆ ಮೊನ್ನೆ ನಿಧಾನವಾಗಿ ಅವನ ಬಿಡಿಸಿ ಅಂತ ದೊಡ್ಡ ಗೊಂಚಲ ಗಂಟನ್ನು ಸಹ ಸುಲಭವಾಗಿ ಬಿಡಿಸ್ತಾನೆ ಆ ಸಮಯದಲ್ಲಿ ಎಲ್ಲಾ ದಾರಗಳನ್ನು ಅವನ ಕೈಯಲ್ಲೇ ಇಡುವುದು ಅತ್ಯವಶ್ಯಕವಾಗುತ್ತೆ ಹೀಗೆ ನೀವು ಸುಲಭವಾಗಿ ಸಮಸ್ಯೆಯನ್ನ ನಿಧಾನವಾಗಿ ಪರಿಹಾರವನ್ನ ಕಂಡುಹಿಡಿಬೇಕು ಎರಡನೇದಾಗಿ ಮನೆಯಲ್ಲಿ ನಿಮ್ಮ ತಾಯಿಯ ಕೆಲಸವನ್ನ ನೀವು ಎಂದಾದ್ರೂ ಗಮನಿಸಿದೀರಾ ನಿಜ ಹೇಳಬೇಕು ಅಂದ್ರೆ ನೀವು ಶಾಲೆಯಿಂದ ಬರುವಾಗ ನಿಮ್ಮ ತಾಯಿ ಎಲ್ಲವನ್ನೂ ಸಿದ್ಧಪಡಿಸಿಟ್ಟಿರ್ತಾಳೆ ಹಾಗೆ ನೀವು ಬೆಳಗ್ಗೆ ಶಾಲೆಗೆ ಹೋಗಬೇಕು ಅಂದಾಗ ಅಮ್ಮ ಎಲ್ಲ ಸಿದ್ಧಪಡಿಸಿ ಇಟ್ಟಿರ್ತಾಳೆ ಕೂಡ ಅಮ್ಮನ ಈ ಸಿದ್ಧಪಡಿಸಿಕೆ ತುಂಬಾ ಚೆನ್ನಾಗಿದೆ ಅಂತ ತೋರುತ್ತೆ ಆದ್ರೆ ತಾಯಿಯ ಸಮಯ ನಿರ್ವಹಣೆ ಎಷ್ಟು ಸರಿಯಾಗಿರುತ್ತೆ ಒಳ್ಳೇದು ಎಂಬುದನ್ನು ನೀವು ಎಂದಾದ್ರೂ ಗಮನಿಸಿದೀರಾ ಅವಳು ಗೊತ್ತು ಬೆಳಗ್ಗೆ ಆರು ಗಂಟೆಗೆ ಇದನ್ನ ಮಾಡ್ಬೇಕು ಇದನ್ನ ಆರು ಮೂವತ್ತಕ್ಕೆ ಮಾಡಬೇಕು ಒಂಬತ್ತು ಗಂಟೆಗೆ ಹೊರಡ್ಬೇಕಾದ್ರೆ ಹೀಗೆ ಮಾಡಲೇಬೇಕು ಹತ್ತು ಗಂಟೆಗೆ ಮನೆಗೆ ಬಂದ್ರೆ ಈ ಕೆಲಸ ಮಾಡ್ಬೇಕು ಅಂದ್ರೆ ಅಂತ ಪರಿಪೂರ್ಣ ಸಮಯ ನಿರ್ವಹಣೆಯನ್ನ ತಾಯಿ ಮಾಡ್ತಾಳೆ ಮತ್ತು ಹೆಚ್ಚಿನ ಕೆಲಸವನ್ನ ತಾಯಿ ಮಾಡ್ತಾಳೆ ಆದ್ರೆ ಅವಳು ಯಾವುದೇ ಕೆಲಸದಲ್ಲಿ ಭಾರವನ್ನು ಅನುಭವಿಸೋದಿಲ್ಲ ಸುಸ್ತಾಗಿದೆ ತುಂಬಾ ಕೆಲಸ ಇದೆ ತುಂಬಾ ಇದೆ ಅನ್ನತ್ತ ಇದನ್ನ ಮಾಡೋದಿಲ್ಲ ಯಾಕೆಂದ್ರೆ ಈ ಗಂಟೆಲಿ ನಾನು ಇದನ್ನ ಮಾಡಬೇಕು ಮತ್ತೆ ಇದನ್ನ ಮಾಡ್ಲೇಬೇಕು ಅಂತ ಅವಳು ತಿಳಿದಿರ್ತಾಳೆ ಮತ್ತೆ ಹೆಚ್ಚುವರಿ ಸಮಯ ಸಿಕ್ಕಿದ್ರು ಆಕೆ ಸುಮ್ಮನಿರೋದಿಲ್ಲ ಅವಳು ಒಂದು ಅಥವಾ ಇನ್ನೊಂದು ಸೃಜನಶೀಲ ಚಟುವಟಿಕೆಯನ್ನ ಮುಂದುವಸ್ತಾಳೆ ಸೂಜಿದಾರದೊಂದಿಗೆ ಕುಳಿತುಕೊಂಡು ಉಳಿದ ಸಮಯದ ನಿರ್ವಹಣೆ ಮಾಡ್ತಾಳೆ ಹೀಗೆ ತಾಯಿ ಒಂದಲ್ಲ ಒಂದು ಕೆಲಸವನ್ನ ಮಾಡ್ತಾಳೆ ಇರ್ತಾಳೆ ನೀವು ನಿಮ್ಮ ತಾಯಿಯ ಚಟುವಟಿಕೆಗಳನ್ನ ಸರಿಯಾಗಿ ಗಮನಿಸಿದ್ರು ವಿದ್ಯಾರ್ಥಿಯಾಗಿ ನಿಮ್ಮ ಸಮಯ ನಿರ್ವಹಣೆಯ ಮಹತ್ವವೇನು ಸಮಯ ನಿರ್ವಹಣೆಯಲ್ಲಿ ಅದು ಎರಡು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆಗಳನ್ನದೇ ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡಬೇಕು ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ತಾಯಿಯನ್ನ ನೋಡಿಯೇ ಕಲಿಯಬಹುದಾಗಿದೆ ಹೀಗೆ ಮಾಡಲೇಬೇಕು ಕಟ್ಟುಪಾಡುಗಳನ್ನು ಕೂಡ ಹಾಕಬೇಡಿ ನಾನು ಓದಬೇಕು ಆರು ದಿನ ಏನನ್ನೂ ಮಾಡೋದಿಲ್ಲ ಅನ್ಬೇಡಿ ಇದರಿಂದ ಸುಸ್ತಾಗ್ತಿರಿ ಸಮಯವನ್ನ ಸರಿಯಾಗಿ ಹಂಚಿಕೆ ಮಾಡಿ ಆಗ ಸಮಯವು ಖಂಡಿತವಾಗಿ ನಿಮಗೆ ಪ್ರಯೋಜನ ನೀಡುತ್ತೆ ಧನ್ಯವಾದಗಳು ಧನ್ಯವಾದ